ಈ ಮಗುವಿಗೆ ಮೂಗಿನಲ್ಲಿ ರಕ್ತಸ್ರಾವ ಕಂಡು ಬಂದಾಗ ಅಲ್ಲಿಯೇ ಇದ್ದ ಹಿರಿಯರೊಬ್ಬರು ತಲೆಯನ್ನು ಹಿಂದಕ್ಕೆ ಬಾಗಿಸಲು ಸೂಚಿಸಿದರು ಮತ್ತೊಬ್ಬರು ಮಗುವಿಗೆ ಮಲಗಿಕೊಳ್ಳಲು ತಿಳಿಸಿದರು ಈ ಎರಡೂ ವಿಧಾನಗಳು ಸರಿ ಎಂದು ನೀವು ಭಾವಿಸುವುದಾದರೆ ಅದು ತಪ್ಪು ಮೂಗಿನಲ್ಲಿ ರಕ್ತಸ್ರಾವ ಉಂಟಾದಾಗ ತಲೆಯನ್ನು ಹಿಂದಕ್ಕೆ ಬಾಗಿಸುವುದಾಗಲಿ ಮಲಗಿಸುವುದಾಗಲಿ ಸರಿಯಾದ ಕ್ರಮವಲ್ಲ ಮೂಗಿನಲ್ಲಿ ರಕ್ತಸ್ರಾವ ಉಂಟಾದಾಗ ಏನು ಮಾಡಬೇಕು ಇದೇ ಇಂದಿನ ವಿಷಯ ಮೂಗಿನ ರಕ್ತಸ್ರಾವಕ್ಕಾಗಿ ಪ್ರಥಮ ಚಿಕಿತ್ಸೆ ಫಸ್ಟ್ ಏಡ್ ಫಾರ್ ನೋಸ್ ಬ್ಲೀಡ್ ಸ್ನೇಹಿತರೊಂದಿಗೆ ಆಟವಾಡುತ್ತಿರುವ ಆರೋಗ್ಯವಂತ ಮಗುವಿನ ಮೂಗಿನಿಂದ ಆಕಸ್ಮಿಕವಾಗಿ ರಕ್ತ ಸುರಿಯಲು ಆರಂಭಿಸಿದಾಗ ಗಾಬರಿಯಾಗುವುದು ಸಹಜವೇ ಇದನ್ನೇ ಮೂಗಿನ ರಕ್ತಸ್ರಾವ ನೋಸ್ ಬ್ಲೀಡ್ ಎಂದು ಕರೆಯಲಾಗುತ್ತದೆ ಮೂಗಿನಿಂದ ರಕ್ತಸ್ರಾವ ಉಂಟಾಗಲು ಮುಖ್ಯ ಕಾರಣವೇನು ಎಂಬುದನ್ನು ಮೊದಲು ತಿಳಿದುಕೊಳ್ಳೋಣ ಬೇಸಿಗೆಯ ಉಷ್ಣ ವಾತಾವರಣವೇ ಚಿಕ್ಕ ಮಕ್ಕಳ ಮೂಗಿನಿಂದ ರಕ್ತಸ್ರಾವ ಉಂಟಾಗಲು ಬಹುಪಾಲು ಮುಖ್ಯ ಕಾರಣವಾಗಿದೆ ಬಿಸಿಯಾದ ಗಾಳಿ ಬೀಸುತ್ತಿರುವಾಗ ಮೂಗಿನಲ್ಲಿರುವ ಸೂಕ್ಷ್ಮ ರಕ್ತನಾಳಗಳು ಒಡೆದು ರಕ್ತ ಹರಿಯಲಾರಂಭಿಸುತ್ತದೆ ಮೂಗಿನಲ್ಲಿ ಬೆರಳು ತೋರಿಸುವುದರಿಂದಲೂ ಮೂಗಿನೊಳಗಿನ ರಕ್ತನಾಳಗಳು ಒಡೆಯಬಹುದು ಇದಲ್ಲದೆ ಮೂಗಿನ ಮೇಲೆ ಪೆಟ್ಟು ಬಿದ್ದಾಗ ಅಥವಾ ಅತ್ಯಂತ ಹೆಚ್ಚಿನ ರಕ್ತದೊತ್ತಡ ಹೈ ಬ್ಲಡ್ ಪ್ರೆಷರ್ ಉಂಟಾಗಿರುವ ಸಂದರ್ಭಗಳು ಇವುಗಳಷ್ಟೇ ಅಲ್ಲದೆ ಭೂಮಿಯ ಮೇಲೆ ಎತ್ತರದ ಸ್ಥಳ ಅಂದರೆ ಹೈ ಆಲ್ಟಿಟ್ಯೂಡ್ಸ್ ಇದೂ ಕೂಡ ರಕ್ತಸ್ರಾವಕ್ಕೆ ಕಾರಣವಾಗಬಹುದು ಮೂಗಿನ ರಕ್ತಸ್ರಾವ ಉಂಟಾದಾಗ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದನ್ನು ನೋಡೋಣ ಎಲ್ಲಕ್ಕೂ ಮೊದಲು ಸುತ್ತಲೂ ಸೇರಿದವರನ್ನು ದೂರ ಕಳುಹಿಸಿ ನೀವು ಗಾಬರಿಯಾಗಬೇಡಿ ಜೊತೆಗೆ ರಕ್ತಸ್ರಾವದಿಂದ ಬಳಲುತ್ತಿರುವ ವ್ಯಕ್ತಿಯನ್ನು ಸಮಾಧಾನ ಮಾಡಿ ಧೈರ್ಯದಿಂದ ಇರಲು ತಿಳಿಸಿ ರಕ್ತಸ್ರಾವ ಉಂಟಾದಾಗ ಗಾಬರಿಯಾಗುವುದು ಸಹಜ ಆದರೆ ಇದನ್ನು ಸುಲಭವಾಗಿ ಎದುರಿಸಬಹುದು ಅಸ್ವಸ್ಥ ವ್ಯಕ್ತಿಯನ್ನು ಆರಾಮದಾಯಕ ಸ್ಥಿತಿಯಲ್ಲಿ ಸ್ಥಿರವಾಗಿ ಕೂರಿಸಿ ನಿಧಾನವಾಗಿ ಮುಂದೆ ಬಾಗಲು ತಿಳಿಸಿ ಮುಂದೆ ಬಾಗಿದ ನಂತರ ಮೂಗಿನ ಮೃದುವಾದ ಭಾಗವನ್ನು ಹೀಗೆ ಒತ್ತಿ ಹಿಡಿದುಕೊಳ್ಳಲು ತಿಳಿಸಿ ಈ ಸ್ಥಿತಿಯಲ್ಲಿ ಬಾಯಿಯಿಂದ ಉಸಿರಾಟ ನಡೆಸಬಹುದು ಮೂಗಿನ ಮೃದು ಭಾಗವನ್ನು 10 ನಿಮಿಷಗಳವರೆಗೆ ಒತ್ತಿ ಹಿಡಿದುಕೊಳ್ಳಿ ಅನಂತರ ಇನ್ನೂ ರಕ್ತಸ್ರಾವ ಉಂಟಾಗುತ್ತಿದೆಯೇ ಪರೀಕ್ಷಿಸಿ ಸಾಮಾನ್ಯವಾಗಿ ಇಷ್ಟು ಸಮಯದಲ್ಲಿ ರಕ್ತಸ್ರಾವ ನಿಲ್ಲುತ್ತದೆ ಮೂಗಿನಿಂದ ಹೊರಬಂದಿರುವ ರಕ್ತಸ್ರಾವವನ್ನು ಸ್ವಚ್ಛಗೊಳಿಸಲು ಶುಚಿಯಾದ ಕೈವಸ್ತ್ರ ಅಥವಾ ಬಟ್ಟೆಯನ್ನು ಬಳಸಿ ಒಂದು ಪಕ್ಷ 10 ನಿಮಿಷಗಳ ಅವಧಿಯಲ್ಲಿ ರಕ್ತಸ್ರಾವ ನಿಲ್ಲದೆ ಹೋದಲ್ಲಿ ಹತ್ತಿರದ ವೈದ್ಯರಲ್ಲಿಗೆ ತಕ್ಷಣ ಕರೆದೊಯ್ಯುವುದು ಸೂಕ್ತ ಅಗತ್ಯವಾದಲ್ಲಿ ಆಂಬ್ಯುಲೆನ್ಸ್ ಸಹಾಯವನ್ನು ಪಡೆದುಕೊಳ್ಳಬಹುದು ಆಂಬ್ಯುಲೆನ್ಸ್ ಅಥವಾ ವೈದ್ಯರ ಸಹಾಯಕ್ಕಾಗಿ ಕಾಯುತ್ತಿರುವಾಗ ಅಸ್ವಸ್ಥ ವ್ಯಕ್ತಿಯನ್ನು ಈ ಹಿಂದೆ ಸೂಚಿಸಿದ ಸ್ಥಿತಿಯಲ್ಲಿಯೇ ಇರಲು ತಿಳಿಸಿ ಅಂದರೆ ಮುಂದೆ ಬಾಗಿದ್ದು ಮೂಗಿನ ಮೃದು ಭಾಗವನ್ನು ಒತ್ತಿ ಹಿಡಿದುಕೊಳ್ಳುವುದು ಮತ್ತು ಬಾಯಿಯಿಂದ ಉಸಿರಾಡುವುದು ಮೂಗಿನಲ್ಲಿ ರಕ್ತಸ್ರಾವ ಉಂಟಾದಾಗ ಪ್ರಥಮ ಚಿಕಿತ್ಸೆಯ ಅಂಗವಾಗಿ ಮಂಜುಗಡ್ಡೆಯನ್ನು ಒಂದು ಸ್ವಚ್ಛ ಬಟ್ಟೆಯಲ್ಲಿ ಸುತ್ತಿ ಮೂಗಿನ ಮೇಲ್ಭಾಗದಲ್ಲಿ ಇರಿಸಿ ಶೈತ್ಯೋಪಚಾರ ಕೂಡ ನೀಡಬಹುದು ಆದರೆ ಮಂಜುಗಡ್ಡೆಯನ್ನು ನೇರವಾಗಿ ಮೂಗಿನ ಮೇಲಿಡಬೇಡಿ ಮೂಗಿಗೆ ಗಾಯ ಅಥವಾ ಪೆಟ್ಟಾಗಿ ರಕ್ತಸ್ರಾವ ಉಂಟಾಗಿದ್ದರೆ 10 ನಿಮಿಷಗಳ ಅವಧಿಯಲ್ಲಿ ರಕ್ತಸ್ರಾವ ನಿಂತರೂ ಕೂಡ ತಜ್ಞ ವೈದ್ಯರಿಂದ ಪರೀಕ್ಷೆಗೆ ಒಳಪಡಿಸಬೇಕು ಚಿಕಿತ್ಸೆಗಿಂತ ತಡೆಗಟ್ಟುವಿಕೆಯೇ ಮೇಲು ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದಾನ್ ಕ್ಯೂರ್ ಎಂಬ ಉಕ್ತಿಯನ್ನು ನೀವೆಲ್ಲ ಕೇಳಿರಬಹುದು ಆದುದರಿಂದ ಬೇಸಿಗೆಯ ದಿನಗಳಲ್ಲಿ ನೇರವಾಗಿ ಬಿಸಿಲಿನಲ್ಲಿ ಓಡಾಡಬೇಡಿ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಕುಡಿಯಿರಿ ಸುತ್ತಮುತ್ತಲೂ ಗಾಳಿಯಾಡುತ್ತಿರುವಂತೆ ನೋಡಿಕೊಳ್ಳಿ ನೆನಪಿಡಿ ಪ್ರಥಮ ಚಿಕಿತ್ಸೆ ಕೇವಲ ತತ್ಕಾಲೀನ ಸಹಾಯ ಮಾತ್ರ ತಜ್ಞ ವೈದ್ಯರಿಂದ ರೋಗಿಯ ಪರೀಕ್ಷೆ ಅನಿವಾರ್ಯ ಇದುವರೆಗೂ ಚರ್ಚಿಸಲಾದ ಎಲ್ಲ ಸಂಗತಿಗಳನ್ನು ಗಮನದಲ್ಲಿರಿಸಿಕೊಂಡು ಮೂಗಿನ ರಕ್ತಸ್ರಾವ ನೋಸ್ ಬ್ಲೀಡ್ ಉಂಟಾದಾಗ ಯಾವ ಪ್ರಥಮ ಚಿಕಿತ್ಸೆ ಕೈಗೊಳ್ಳಬೇಕು ಎಂಬುದನ್ನು ಇನ್ನೊಂದು ಬಾರಿ ನೋಡೋಣ ಸುತ್ತಲೂ ಜನರು ಸೇರಿದ್ದರೆ ಅವರನ್ನೆಲ್ಲ ದೂರ ಕಳುಹಿಸಿ ಸ್ವತಃ ಗಾಬರಿಯಾಗದಿರಿ
ಅಸ್ವಸ್ಥತೆಯಿಂದಿರುವ ರೋಗಿಗೆ ಧೈರ್ಯ ತುಂಬಿ. ರೋಗಿಯನ್ನು ಸ್ಥಿರವಾಗಿ ಕುಳಿತುಕೊಳ್ಳಲು ಸೂಚಿಸಿ. ರೋಗಿಯು ಸ್ವಲ್ಪ ಮುಂದೆ ಬಾಗಿ ಕುಳಿತುಕೊಳ್ಳಬೇಕು. ಮುಂದೆ ಬಾಗಿದ ನಂತರ ಮೂಗಿನ ಮೃದು ಭಾಗವನ್ನು ಒತ್ತಿ ಹಿಡಿದುಕೊಂಡು ಬಾಯಿಯಿಂದ ಉಸಿರಾಡುತ್ತಿರಲಿ. 10 ನಿಮಿಷಗಳ ನಂತರ ರಕ್ತಸ್ರಾವ ನಿಂತಿರುವುದೇ ಎಂದು ಪರೀಕ್ಷಿಸಿ. ಒಂದು ಪಕ್ಷ 10 ನಿಮಿಷಗಳ ನಂತರವೂ ರಕ್ತಸ್ರಾವ ನಿಲ್ಲದೇ ಹೋದಲ್ಲಿ ತಕ್ಷಣವೇ ವೈದ್ಯರಲ್ಲಿಗೆ ಕೊಂಡೊಯ್ಯಲು ವ್ಯವಸ್ಥೆ ಮಾಡಿ. ಎಂದೆಂದಿಗೂ ನೆನಪಿಡಿ, ಮೂಗಿನಿಂದ ರಕ್ತಸ್ರಾವ ಉಂಟಾದ ಸಂದರ್ಭದಲ್ಲಿ ಹಿಂದೆ ಬಾಗುವುದು ಅಥವಾ ಮಲಗಿಕೊಳ್ಳುವುದು ಸರಿಯಲ್ಲ. ಎಂದಿನಂತೆ ಈಗ ನಿಮಗೊಂದು ಪ್ರಶ್ನೆ ಹಾಗೂ ಕೆಲಸ. ರಕ್ತಸ್ರಾವ ಉಂಟಾದಾಗ ಮೂಗಿನ ಮೃದು ಭಾಗವನ್ನು ಏಕೆ ಒತ್ತಿ ಹಿಡಿಯುತ್ತಾರೆ? ಇನ್ನಿತರ ಗಟ್ಟಿ ಭಾಗವನ್ನೇಕೆ ಒತ್ತಿ ಹಿಡಿಯುವುದಿಲ್ಲ? ಯೋಚಿಸಿ ಉತ್ತರ ತಿಳಿದುಕೊಳ್ಳಲು ಪ್ರಯತ್ನಿಸಿ. ಈಗ ನಿಮಗೊಂದು ಕೆಲಸ. ನಿಮ್ಮ ಸ್ನೇಹಿತರೊಬ್ಬರ ಮೂಗಿನಲ್ಲಿ ರಕ್ತಸ್ರಾವ ಉಂಟಾಗಿದೆ ಎಂದು ಭಾವಿಸಿ. ಅವರಿಗೆ ಪ್ರಥಮ ಚಿಕಿತ್ಸೆ ಹೇಗೆ ನೀಡುವಿರಿ ಎಂಬುದರ ಕುರಿತಾಗಿ ಪಾತ್ರಾಭಿನಯ ಯೋಜಿಸಿ ಇದರ ವಿಡಿಯೋ ತಯಾರಿಸಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಪ್ರಥಮ ಚಿಕಿತ್ಸೆ ಕಲಿತುಕೊಳ್ಳಿ, ಜಾಗರೂಕರಾಗಿರಿ, ಸುರಕ್ಷಿತವಾಗಿರಿ.